ಈಗ ನಾನು 2 ಕೋಟಿ ಕೇಳಿದ್ರು ಕೊಡೋರಿದ್ದಾರೆ, ನಾನೇ ತೊಗೊಳ್ಳಲ್ಲ ಆರ್ಡ್ರನ್ನ, ನಾನು ದುಡ್ಡು ಇಸ್ಕೊಂಡು ದೇವ್ರು ಮಾಡ್ಕೊಟ್ಬಿಟ್ಟೆ ಅಂತ ನಾನು ದೊಡ್ಡವನು ಅಲ್ಲ. ನೀವು ದುಡ್ಡು ಇಸ್ಕೊಂಡು ದೇವ್ರನ್ನ ಮಾಡಿಸ್ಬಿಟ್ಟೆ ಅಂತ ನೀವು ದೊಡ್ಡವರಲ್ಲ. ಹೇಳಿದ್ನಲ್ಲ ನನ್ನ ಕೆಲಸ ದೊಡ್ಡದು ಸಣ್ಣದಂತಿಲ್ಲ, ಎಲ್ಲ ವರ್ಕು ಹೀಗೆ ಮಾಡ್ತೀನಿ. ಈಗ ರಾಮಲಲ್ಲನ ಬಗ್ಗೆ ನೀವು ಏನು ಡಾಕ್ಯುಮೆಂಟೇಷನ್ ಮಾಡಿದ್ದೀರಾ? ನಾವು ಅದೇ ಕತೆ, ಹಳೆ ತಪ್ಪನ್ನು ಮಾಡಿ ಮಾಡಿರೋದು, ನಾವೇನು ಮಾಡಿಲ್ಲ. ಈ ಅಯೋಧ್ಯೆಯಲ್ಲಿ ಆಯ್ಕೆಯಾದ ಕಲ್ಲು ಬಂದು ರಾಮದಾಸ್ ಅನ್ನೋರ ಜಮೀನಲ್ಲಿ ಸಿಕ್ಕಿದ್ದು. ಅಯೋಧ್ಯೆಗೆ ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಪಂಚದ ತುಂಬ ಎಕ್ಸ್ಪೆನ್ಸಿವ್ ಕಲ್ಲನ್ನ ಕೊಡೋರು ಇದ್ದಾರೆ ಗಿಫ್ಟ್ ಆಗಿ. ಬಟ್ ಇದು ಯಾವ್ದೋ ಒಬ್ಬ ರೈತರ ಜಮೀನಲ್ಲಿ ಬೇಡ ಅಂದಿದ್ದ ಕಲ್ಲು ಈಗ ಮೂರ್ತಿಯಾಗಿ ಕೂತಿದೆ. ಹೆಸರು ರಾಮದಾಸ. ರಾಮದಾಸ ಅಂತ ಅವರು. ಹಾಗಿದ್ರೆ ನೀವು ರಾಮಲಲ್ಲನ ಕೆತ್ತನೆ ಮಾಡುವಾಗ ಯಾವ ಬೇರೆ ಬೇರೆ ಯಾವ ಪ್ರತಿಮೆನೂ ಮಾಡಿಲ್ಲ? ನಾನು ಒಂದು 9 ತಿಂಗಳು ಯಾರನ್ನು ಬೇಸನೆ ಮಾಡಿಲ್ಲ. ಯಾಕಂದ್ರೆ ನನಗೆ ಇದು ಅವಕಾಶ ಭಗವಂತ ಕೊಟ್ಟಿರೋದು. ಇದು ನಂಗೆ ಯಾವ ದೊಡ್ಡ ಇಂಡಸ್ಟ್ರಿಸ್ಟ್ ಕೊಡೋ ಅವಕಾಶಕ್ಕಿಂತ ದೊಡ್ಡದಿದು. ಆ ಗರ್ಭಗುಡಿಯಲ್ಲಿ ಹೇಳ್ತಾರೆ 60 ಅಡಿ ಕೆಳಗಿಂದ ಒಂದು ಮಣ್ಣನ್ನು ತೋರಿಸ್ತಾರೆ, ಅಲ್ಲಿ ರಾಮ ಓಡಾಡಿದ್ದ ಇದು ಇತಿಹಾಸದ ಪ್ರಕಾರ ಅಂತ. ಆ ಥರ ಎಲ್ಲ ಕೇಳಿದಾಗ ನಮಗೆ ಅಯೋಧ್ಯೆಯಲ್ಲಿ ಈಗ ಕಲಿಯುಗ ಕೌಶಲ್ಯ ಅಂತ ಹೇಳ್ತಾರೆ.